ಹೆಂಡತಿಯಿಂದ ಗಂಡನ ಕಿಡ್ನಾಪ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯ. ಕೊರೋನಾ ಸೋಂಕಿತನೆಂದು ನಕಲಿ ದಾಖಲೆಯನ್ನ ಸೃಷ್ಟಿಸಿ 40 ಲಕ್ಷ ರೂಪಾಯಿಗಾಗಿ ಪತ್ನಿಯೇ ಪತಿಯನ್ನ ಕಿಡ್ನಾಪ್ ಮಾಡಿರುವ ಪ್ರಸಂಗ ಆಯಿತು. ಸದ್ಯ ಸ್ನೇಹಿತರ ನೆರವಿನೊಂದಿಗೆ ಆಂಬ್ಯುಲೆನ್ಸ್ನಲ್ಲಿ ಪತಿಯನ್ನ ಅಪಹರಿಸಿದ ಪತ್ನಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಬೆಂಗಳೂರಿನ ತ್ಯಾಗರಾಜ್ ನಗರದಲ್ಲಿ. ಅಂದಹಾಗೆ ತ್ಯಾಗರಾಜ್ ನಗರ ನಿವಾಸಿ ಸೋಮಶೇಖರ್ ಎಂಬಾತನನ್ನ ಪತ್ನಿ ಸುಪ್ರಿಯಾ ಅಪಹರಿಸಿದ್ಲು. ಇದೇ ಪ್ರಕರಣದಲ್ಲಿ ಇದೀಗ ಸುಪ್ರಿಯಾ ಸೇರಿದಂತೆ ಆಕೆಯ ಸ್ನೇಹಿತ ಗಗನ್, ಗಗನ್ ತಾಯಿ ಲತಾ, ಬಾಲಾಜಿ, ತೇಜಸ್, ಕಿರಣ್ ಕುಮಾರ್ ಸೇರಿ ಒಟ್ಟು 6 ಜನರನ್ನ ಬಾಗಲಗುಂಟೆ ಪೊಲೀಸರು ಬಂಧಿಸಿದ್ದು, ಉಳಿದಂತೆ ಆರೋಪಿಗಳಾದಂತಹ ಪ್ರಶಾಂತ್, ಸುಪ್ರೀತ್, ಪವಾರ್ ಮತ್ತು ಅರವಿಂದ್ ರಾಮಪ್ಪ ನಾಪತ್ತೆಯಾಗಿದ್ದು ಅವರಿಗಾಗಿ ಬಲಿಯನ್ನ ಬೀಸಿದ್ದಾರೆ ಪೊಲೀಸರು. ಇನ್ನು ಖಾಸಗಿ ಕಂಪನಿಯ ಉದ್ಯೋಗಿಯಾಗಿರುವಂತಹ ಸೋಮಶೇಖರ್ ಬೆಂಗಳೂರಿನಲ್ಲಿ ಮನೆಯನ್ನ ಖರೀದಿಸಲು 40 ಲಕ್ಷ ರೂಪಾಯಿ ಹಣವನ್ನ ಕೂಡಿಟ್ಟಿದ್ರು. ಈ ಹಣವನ್ನ ಲಪಟಾಯಿಸಲು ಸ್ನೇಹಿತರ ಜೊತೆ ಸೇರಿ ಸುಪ್ರಿಯಾ ಖತರ್ನಾಕ್ ಪ್ಲಾನ್ ಕೂಡ ಮಾಡ್ಕೊಂಡಿದ್ಲು. ಅದರಂತೆ ತನಗೆ ವಿಪರೀತ ಹೊಟ್ಟೆ ನೋವು ಅಂತ ಹೇಳಿ ಮಾತ್ರೆಯನ್ನ ತರುವಂತೆ ಪತಿಯನ್ನ ಮನೆಯಿಂದ ಹೊರಗೆ ಕಳುಹಿಸಿದ್ಲು. ಈ ವೇಳೆ ಕೊರೋನಾ ಸೋಂಕಿತ ಆಸ್ಪತ್ರೆಯಿಂದ ತಪ್ಪಿಸಿಕೊಂಡಿದ್ದಾನೆ ಅಂತ ಸುಳ್ಳನ್ನ ಹೇಳಿ ಸುಪ್ರಿಯಾ ಸ್ನೇಹಿತರು ಆಂಬ್ಯುಲೆನ್ಸ್ನಲ್ಲಿ ಕಿಡ್ನಾಪ್ ಮಾಡಿದ್ರು. ಈ ನಡುವೆ ಸೋಮಶೇಖರ್ಗೆ ಕೊರೋನಾ ಪಾಸಿಟಿವ್ ಇದೆ ಎಂದು ಸಾಬೀತುಪಡಿಸಲು ನಕಲಿ ವೈದ್ಯಕೀಯ ದಾಖಲೆಯನ್ನ ಕೂಡ ಪಡೆದುಕೊಂಡಿದ್ಲು. ಇನ್ನು ಕುಮಾರಸ್ವಾಮಿ ಲೇಔಟ್ ನಿವಾಸಿ ಕಿರಣ್ ಕುಮಾರ್ ಎಂಬಾತನಿಂದ ಸುಪ್ರಿಯಾ ಅಂಡ್ ಟೀಮ್ ನಕಲಿ ವೈದ್ಯಕೀಯ ದಾಖಲೆಯನ್ನ ಕೂಡ ಪಡೆದುಕೊಂಡಿತ್ತು. ಬಳಿಕ ತನ್ನ ಸ್ನೇಹಿತರ ಜೊತೆ ಸೇರಿ ಸುಪ್ರಿಯಾ ಆಂಬ್ಯುಲೆನ್ಸ್ನಲ್ಲಿ ಚಾಮರಾಜನಗರಕ್ಕೆ ಕಿಡ್ನಾಪ್ ಮಾಡಿಸಿದ್ಲು. ಇದಾದ ಬಳಿಕ ಚಾಮರಾಜನಗರ ತೋಟದ ಮನೆಯೊಂದರಲ್ಲಿ ಕೂಡಿ ಹಾಕಿ 40 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಇದರ ನಡುವೆ ಸ್ನೇಹಿತರಿಗೆ ಕರೆ ಮಾಡಿದ್ದಕ್ಕೆ ಸೋಮಶೇಖರ್ ಜೀವ ಉಳಿದಿದೆ. ಸ್ನೇಹಿತರ ನೆರವು ಪಡೆದು ಸೋಮಶೇಖರ್ ಬಚಾವ್ ಆಗಿದ್ದಾರೆ. ತನ್ನ ಸ್ನೇಹಿತರಿಗೆ ಕರೆ ಮಾಡಿ 10 ಲಕ್ಷ ರೂಪಾಯಿ ಹಣವನ್ನ ತನ್ನ ಪತ್ನಿ ಸುಪ್ರಿಯಾಗೆ ನೀಡುವಂತೆ ಸೋಮಶೇಖರ್ ತಿಳಿಸಿದ್ದ. ಸಂಶಯಗೊಂಡಂತಹ ಸೋಮಶೇಖರ್ ಸ್ನೇಹಿತರು ಸುಪ್ರಿಯಾಳಿಗೆ ಕರೆ ಮಾಡಿದಾಗ ಖತರ್ನಾಕ್ ವಂಚಕ್ಕೆ ಸಿಕ್ಕಿಬಿದ್ದಿದ್ದಾಳೆ. ಇನ್ನು ಕರೆ ಮಾಡಿದಾಗ ಮಾಗಡಿ ರಸ್ತೆಯ ಆಸ್ಪತ್ರೆಯಲ್ಲಿ ತನ್ನ ಪತಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅಂತ ಸುಪ್ರಿಯಾ ಸುಳ್ಳನ್ನ ಹೇಳಿದ್ಲು. ಇದರಿಂದ ಸಂಶಯಗೊಂಡಂತಹ ಸೋಮಶೇಖರ್ ಸ್ನೇಹಿತರು ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡ್ತಾರೆ. ಬಳಿಕ ಪೊಲೀಸರು ಸೋಮಶೇಖರ್ ಮನೆ ಬಳಿ ತೆರಳಿ ಸುಪ್ರಿಯಾ ವಿಚಾರಣೆಯನ್ನ ಕೂಡ ನಡೆಸ್ತಾರೆ. ಈ ವೇಳೆ ತನಗೇನು ಗೊತ್ತಿಲ್ಲದಂತೆ ಪೊಲೀಸರ ಮುಂದೆ ಹೈಡ್ರಾಮವನ್ನ ಮಾಡ್ತಾಳೆ. ಇದಾದ ಬಳಿಕ ತನ್ನ ಸ್ನೇಹಿತ ಗಗನ್ಗೆ ಕಾಲ್ ಮಾಡಿ ಕಿಡ್ನಾಪ್ ಮಾಡಿರುವಂತಹ ವಿಚಾರ ಪೊಲೀಸರಿಗೆ ಗೊತ್ತಾಗಿದೆ ಅಂತ ಕೂಡ ಎಂದಿದ್ದಾಳೆ. ಇದರಿಂದ ಭಯಗೊಂಡಂತಹ ಗಗನ್ ಸೋಮಶೇಖರ್ನಿಂದ ತನ್ನ ಸ್ನೇಹಿತರಿಗೆ ಕಾಲ್ ಮಾಡಿಸಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ 3 ನವೆಂಬರ್ ಮನೆಗೆ ಬರೋದಾಗಿ ಸುಳ್ಳನ್ನ ಕೂಡ ಹೇಳಿಸ್ತಾನೆ. ಈ ವೇಳೆ ಗಗನ್, ಗಗನ್ ತಾಯಿ ಲತಾ ಸೋಮಶೇಖರ್ನನ್ನ ಮನೆಗೆ ಕರೆತಂದು ಬಿಟ್ಟು ಹೋಗ್ತಾರೆ. ಇದೇ ವೇಳೆ ಗಗನ್ ಹಾಗೂ ಗಗನ್ ತಾಯಿಯನ್ನ ಹಿಡಿದು ಸೋಮಶೇಖರ್ ಸ್ನೇಹಿತರು ಪೊಲೀಸರಿಗೆ ಒಪ್ಪಿಸಿದ್ರು. ಪ್ರಕರಣದ ಬಗ್ಗೆ ತನಿಖೆಯನ್ನ ನಡೆಸಿದಾಗ ಕಿಡ್ನಾಪ್ ಪ್ರಕರಣ ಬೆಳಕಿಗೆ ಬಂದಿದೆ. ಸದ್ಯ ತಲೆಮರೆಸಿಕೊಂಡಿರುವಂತಹ ಆರೋಪಿಗಳಿಗೆ ಬಾಗಲಗುಂಟೆ ಪೊಲೀಸರಿಂದ ಹುಡುಕಾಟ ಮುಂದುವರೆದಿದೆ. We'll be right back.
ಒಟ್ಟಿನಲ್ಲಿ ನಿವೇಶನವನ್ನು ಖರೀದಿಸಲು ಕೂಡಿ ಇಟ್ಟಿದ್ದಂತಹ 40 ಲಕ್ಷ ರೂಪಾಯಿ ಹಣಕ್ಕಾಗಿ ಗಂಡನಿಗೆ ಕೊರೋನಾ ಬಂದಿರೋದಾಗಿ ಹೇಳಿ ಸಹಚರರ ಮೂಲಕ ಪತಿಯೇ ಕಿಡ್ನಾಪ್ ಮಾಡಿಸಿದ್ದಾರೆ. ಆದರೆ ಅದೃಷ್ಟವಶಾತ್ ಕೈಕೊಟ್ಟು ಆಕೆಗೆ ಈಗ ಆಕೆ ಮತ್ತಾಕೆಯ ಸಹಚರರು ಕಂಬಿಯ ಹಿಂದೆ 1, 2, 3 ಅಂತ ಎಣಿಸ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ.